ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತೆ ಈ ವರ್ಷದ ಎರಡನೇ ಸಾರಿ ಕುಂಟೆಯನ್ನು ಹೊಡೆದಿದ್ದೀವಿ. ಓಕೆನಾ, ಇವತ್ತಿನ ವಿಡಿಯೋ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ, ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ, ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ವರ್ಷದ ಎರಡನೇ ಸಾರಿ ಕುಂಟೆನ ಹೊಡೆದಿದ್ವಿ. ಸೊ ಓದು ವಿಡಿಯೋ ಬಿಟ್ಟಿದ್ದೀನಿ ನಾನು, ಫಸ್ಟ್ನೇ ಸರಿ ಯಾಕೆ ಹೊಡೆದಿದ್ವಿ, ಯಾವ ರೀತಿ ಹೊಡೆದಿವಿ ಅನ್ನೋದನ್ನು. ಸೊ ಈ ಎರಡನೇ ಬಾರಿ ನಾವು ಯಾವ ಕಾರಣಕ್ಕೋಸ್ಕರ ಕುಂಟೆನ ಹೊಡೆದಿದ್ದೀವಿ ಅಂದರೆ, ಸೊ ನಾವು ಹೋದ್ಸರೆ ಕಳೆ ತೆಗೆದು ಕುಂಟೆ ಹೊಡಿಸಿದ ಮೇಲೆ ಮತ್ತೆ ಸತುವಾಗಿ ನೀರಿಟ್ಟಿದ್ವಿ. ಓಕೆನಾ, ಸೊ ಅದಾದ ನಂತರ ಸ್ವಲ್ಪ ಮಳೆ ಬಂದಿರೋ ಕಾರಣ ಸ್ವಲ್ಪ ಜಿನಿ ಜಿನಿ ಒಂದೆರಡು ದಿನ ಮಳೆ ಇಟ್ಕೊಂಡಿತ್ತು. ಸೊ ಮಳೆ ಬಂದಿರೋ ಕಾರಣ ಮಳೆಸೆ ಭಾಳಷ್ಟು ಜಾಸ್ತಿ ಎದ್ದಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಕಳೆವು ಜಾಸ್ತಿ ಆಗಬಾರ್ದಂತ ಉದ್ದೇಶಕ್ಕೋಸ್ಕರ ಇದು ಏನೈತಲ್ಲ, ನಾವು ಸೆಂಟ್ರ್ ಸಾಲಲ್ಲಿ ಆ ಕುಂಟೆನ ಓಡಿಸ್ತಾ ಇದ್ವಿ. ಇದ್ರ ಹಿಂದಿನ ದಿನ ನಾವೇನು ಮಾಡಿದ್ವಿ, ಕಳೆ ಕೂಡ ತೆಗೆದ್ವಿ. ಯಾಕಂದರೆ ಮೆಣಸಿನ ಗಿಡ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಳೆಯನ್ನು ತೆಗೆಸಿ ನಂತರದಲ್ಲಿ ನಾವು ಸಾಲಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಕಳೆ ಏನಿದ್ದಿಲ್ಲ ನೋಡ್ತಾ ಇರ್ಬೋದು ನೀವು. ಸೊ ಈ ಥರ ಹುಲ್ಲನ್ನೆಲ್ಲ ಮಳೆಸೆನೆಲ್ಲ ಹೋಗಲಾಡ್ಸೋದಕ್ಕೋಸ್ಕರ ಕುಂಟೆನ ಹೊಡಿತಾ ಇದ್ವಿ ಎರಡನೇ ಬಾರಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಗಿಡದ ಬೆಳವಣಿಗೆ ಬೇಗ ಆಗುತ್ತೆ, ಅಂದರೆ ಸ್ಪೀಡ್ ಆಗುತ್ತೆ. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಮಣ್ಣಿನಿರ್ತಕ್ಕಂಥ ಸಂಶಗಳನ್ನಾಗಿರ್ಬೋದು, ನಾವು ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರದ ಅಂಶವನ್ನು ಹೀರ್ಕೊಂಡು ಗಿಡ ಬೇಗ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಏನಾರ ಬೇರೆ ಗಿಡಗಳು ಅಂದರೆ ಕಳೆವೆ ಅಂತೀವಲ್ಲ ನಾವು, ಸೊ ಕಳೆವೆ ಏನಾದರೆ ಜಾಸ್ತಿ ಇತ್ತಂದರೆ ಎಲ್ಲ ಹೀರ್ಕೊಂಡು ಗಿಡದ ಬೆಳವಣಿಗೆ ಕುಂಠಿತ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮೆಣಸಿನಕಾಯಿ ಗಿಡ ಸ್ವಲ್ಪ ಕುಂಠಿತ ಆಗುತ್ತೆ ಬೆಳವಣಿಗೆ. ಸೊ ಅದೇ ಕಾರಣಕ್ಕೋಸ್ಕರ ಈ ರೀತಿ ಕ್ಲೀನಾಗಿ ಹೊಲ ಇಟ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಮೆಣಸಿನ ಗಿಡ ಅತಿ ವೇಗವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆನಾ, ಇದೇ ಒಂದು ಕಾರಣಕ್ಕೆ ನಾವು ಕಳೆ ತೆಗೆಸೋದು, ಕುಂಟೆ ಹೊಡೆಯೋದು, ಮತ್ತು ಸ್ವಲ್ಪ ಈ ಸಂದರ್ಭದಲ್ಲಿ ಬೇಗ ಬೆಳವಣಿಗೆ ಆಗಲಿ ಅಂತೇಳಿ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬೇಗ ನೀರು ಕಟ್ತಾ ಇರ್ತೀವಿ. ಒಂದು 7 ದಿನಕ್ಕೆ 8 ದಿನಕ್ಕೆ ಒಂದ್ಸರಿ ನೀರನ್ನ ಕಟ್ತಾ ಇರ್ತೀವಿ. ಓಕೆನಾ, ಯಾಕಂದರೆ ಗಿಡ ಸ್ವಲ್ಪ ಹಚ್ಚಿದ ಮೇಲೆ ಸೆಟ್ಟಾಗಿ ಸ್ವಲ್ಪ ಬೇರು ಒಳಗಡೆ ಬೆಳಿಬೇಕು, ಇದು ಬಹಳ ಇಂಪಾರ್ಟೆಂಟ್. ಓಕೆನಾ, ಸೊ ಈ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಇವತ್ತು ಮಾಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟಾಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.